ನೋಡಿ, ಕೆಲವರಿಗೆ ಚಟ ಇರ್ತದೆ, ಮತ್ತೊಬ್ರು ಬೈಯೋದು, ಮತ್ತೊಬ್ರು ತೆಗಳೋದು, ಅವರಲ್ಲಿ ಒಂದು ಮತ್ತೊಬ್ಬರನ್ನ ತೆಗಳೋದ್ರಲ್ಲೇ ಒಂದಿಷ್ಟು ಖುಷಿ ಸಂತೋಷವನ್ನು ಮಾಡ್ತಾರೆ. ಅಂಥ ವ್ಯಕ್ತಿತ್ವಗಳಿಗೆ ಹತಾಶೆ ಮನೋಭಾವದಿಂದ ಆ ರೀತಿ ಮಾತಾಡ್ತಾ ಇರ್ತಾರೆ. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಿದರೆ ಅದು ಹಗುರತನ ಆಗುತ್ತೆ. ನಾವು ಪೀಠದ ಘನತೆ ಗೌರವವನ್ನು ಹೆಚ್ಚು ಮಾಡ್ಕೋಬೇವನ್ನ ಅದ್ರ ಕಡಿಮೆ ಮಾಡಬಾರ್ದು. ನಾವು ಯಾರು ಕೂಡ ಪ್ರತಿಯೊಬ್ಬರಿಗೆ ಅವ್ರದೇ ಆದಂಥ ವಾಕ್ ಸ್ವಾತಂತ್ರ್ಯ ಇದೆ. ಸಮಾಜ ಇವ್ರನ್ನೆಲ್ಲವನ್ನು ಗಮನಿಸ್ತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಜನ ಇವತ್ತು ಟೀಕೆ ಮಾಡ್ತಾರೆ. ಇಲ್ಲಿವರೆಗೆ ಕೆಲವರ ಬಗ್ಗೆ ಟೀಕೆ ಮಾಡ್ತಾಯಿದ್ರು, ಹಾಗಾಗಿ ಈಗ ನಮಗೆ ಟೀಕೆ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ಭಾಳ ಅದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸೋದಿಲ್ಲ. ನಮ್ಮ ಕೆಲಸ ಮಾತನಾಡಬೇಕು. ನಾವು ಮಾತನಾಡೋದೇ ಕಾಯಕವಾಗಬಾರ್ದು, ಕಾಯಕ ಮಾತನಾಡಬೇಕು. ಹಾಗಾಗಿ ಇವತ್ತು ಜೋಕರ್ಗಳ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೋಬಾರ್ದು. ಅವಾಗ ಜೋಕರ್ ಮಾತುಗಳನ್ನು ಜೋಕಾಗೆ ತೆಗೆದುಕೊಳ್ಳಬೇಕು, ಕಾಮಿಡಿಗಳ ಮಾತನ್ನು ಕಾಮಿಡಿಯಾಗಿ ತೆಗೆದುಕೋಬೇಕು. ಪ್ರತಿನಿತ್ಯ ಜೋಕರ್ಗಳಿಗೆ ಒಂದೇ ಜೋಕ್ ಹೇಳಿದ್ರೆ ಜನ ನಗಂಗಿಲ್ಲ. ಹಂಗೆ ಪ್ರತಿನಿತ್ಯ ಹೊಸ ಹೊಸ ಜೋಕ್ಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮಾಡಿದರೆ ಆ ಜೋಕರಿಗೆ ಒಂದು ಜಾಬ್ ಸಿಗುತ್ತೆ, ಇಲ್ಲಾದರೆ ಅವನು ಉದಾಸೀನ ಮಾಡ್ತಾರೆ ಜನ. ಹಾಗಾಗಿ ಜೋಕರ್ಗಳು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿರ್ತಾರೆ, ಕಾಮಿಡಿಯನ್ಸು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿರ್ತಾರೆ. ಆ ಜೋಕರ್ಗಳನ್ನು ಜೋಕ್ ಮಾಡಲಿಕ್ಕೆ ಬಿಟ್ಟು, ಕಾಮಿಡಿಗಳನ್ನು ಕಾಮಿಡಿ ಮಾಡಲಿಕ್ಕೆ ಬಿಟ್ಟು, ನಾವು ಗಟ್ಟಿಯಾಗಿ ಮೀಸಲಾತಿ ಕೊಡೋ ಕಡೆಗೆ ನಾವು ಲಕ್ಷ್ಯ ಇಟ್ಕೊಂಡೀವಿ. ಆ ವಿಚಾರದಲ್ಲಿ ಇದನ್ನು 1994ರಿಂದನೇ ಈ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠದ ಮೂಲ ಸಂಘ ಏನಿದೆ ಅವರು ಈ ಅಭಿಯಾನವನ್ನು ಆರಂಭ ಮಾಡಿತ್ತು. ಹಾಗಾಗಿ ಎಲ್ಲ ಕ್ರೆಡಿಟ್ ಆ ಹಿರಿಯರಿಗೆ ಹೋಗಬೇಕು, ಯಾಕಂದರೆ ಅವರು ಮಾಡಿದ ನಂತರದಲ್ಲಿ ಉಳಿದವರೆಲ್ಲ ಬಂದಿತ್ತು. ಈಗ ಪಂಚಮಸಾಲಿ ಅನ್ನೋ ಅಸ್ಮಿತೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಹರಿಹರದ ಹರಜಾತ್ರೆಯಲ್ಲಿ ಏನು ಯಡಿಯೂರಪ್ಪನವರ